ನಾನು ಹೇಗೆ ಎರಡು ದಿನದಲ್ಲಿ ನನ್ನ ಆಸೆ ಕೋರಿಕೆಯನ್ನು ಈ ಒಂದು 22x2 ಮ್ಯಾಜಿಕ್ ತಂತ್ರದಿಂದ ನನ್ನ ಆಸೆಯನ್ನು ನೆರವೇರಿಸ್ಕೊಂಡೆ ಅಂತ ಹೇಳ್ತೇನೆ. ಕೆಲವೊಂದ್ಸಲ ಕೆಲವೊಂದು ತಂತ್ರವನ್ನು ಮಾಡಿದಾಗ ರಿಸಲ್ಟ್ ಸ್ವಲ್ಪ ಲೇಟಾಗಿ ಸಿಗುತ್ತೆ, ಆದರೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಯಾವುದೇ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಆಸೆ ಆಕಾಂಕ್ಷೆ ಕೂಡ ನೆರವೇರುತ್ತೆ. ಬರೀ 2 ದಿನದಲ್ಲಿ ನನ್ನ ಆಸೆ ಕೋರಿಕೆ ಈ ಒಂದು ತಂತ್ರದಿಂದ ನೆರವೇರಿತು. ನಿಮ್ಮದು ದೊಡ್ಡ ಆಸೆ ಹೇಳೋದಕ್ಕಿಂತ ಸ್ವಲ್ಪ ಸಣ್ಣದಾಗಿರುವ ಆಸೆಗಳು ಬಹು ಬೇಗನೆ ಈಡೇರುತ್ತೆ ಅಂತ ನಾನಿಲ್ಲಿ ಹೇಳ್ತೀನಿ. ಏನಕ್ಕಂದರೆ ದೊಡ್ಡ ದೊಡ್ಡ ಆಸೆಗೋಸ್ಕರನೂ ನಾನು ಕೆಲವೊಂದು ತಂತ್ರವನ್ನು ಹೇಳಿದ್ದೇನೆ. ಇವತ್ತು ನಾನು ಈ ತಂತ್ರವನ್ನು ಹೇಳ್ತಾ ಇದ್ದೇನೆ ನೋಡಿ. ಅದು ನಿಮಗೆ ತುಂಬ ವೆರಿ ಕ್ವಿಕ್ಕಾಗಿ 2 ದಿವಸದಲ್ಲಿ ರಿಸಲ್ಟ್ ಬರುತ್ತೆ. ಯಾವುದೇ ತಂತ್ರ ಕೆಲಸ ಮಾಡಲಿಕ್ಕೆ ಮಿನಿಮಮ್ ಅಂದರೆ 21-40 ದಿನಗಳು ಬೇಕು. ಅಲ್ಲಿ ನಿಮಗೆ ತಾಳ್ಮೆ ಅನ್ನೋದು ಬೇಕಾಗಿರುತ್ತೆ. ಬಟ್ ಇಲ್ಲಿ ನಾನೇ ಹೇಳುವ ಇವತ್ತಿನ ತಂತ್ರದಿಂದ ನನಗೆ 2 ದಿವಸದಲ್ಲಿ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಿಮಗೆ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೇನೆ. ಇವತ್ತು ನೀವು ಒಂದು ಬ್ಲೂ ಇಂಕ್ ಪೆನ್ ತಗೊಳ್ಬೇಕು. ಬ್ಲ್ಯಾಕ್ ಇಂಕ್ ತಗೊಳ್ಬೇಡಿ, ಓನ್ಲಿ ಬ್ಲೂ ಇಂಕ್ ನೀಲಿ ಶಾಯ ಪೆನ್ನನ್ನು ತಗೊಳ್ಳಿ. ಮತ್ತೊಂದು ಡೈರಿ ಆಗ್ಬೋದು, ನಿಮ್ಮ ಜೊತೆ ಬುಕ್ ಇದ್ರೂ ಆಗ್ಬೋದು. ಸೊ ಅದರಲ್ಲಿ ನೀವು ಬರೀಬೇಕು, ಏನು ಬರೀಬೇಕು, ಹೇಗೆ ಬರೀಬೇಕು ಅಂತಲೂ ಹೇಳ್ತೇನೆ ನಾನು. ಅಂದರೆ ಯಾವುದೇ ತಂತ್ರವನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾವುದೇ ಗೊಂದಲ, ಬೇಸರ, ಟೆನ್ಷನನ್ನು ಇಟ್ಕೊಂಡು ಬರೀಬೇಡಿ. ಕೂಲಾಗಿರುವ ಪ್ಲೇಸಲ್ಲಿ ಬರೆಯಿರಿ. ನಿಮ್ಮ ಮನೆಯಲ್ಲಿ ಯಾವುದು ಯಾವ ಪ್ಲೇಸಲ್ಲಿ ಬರೆದ್ರೆ ಶಾಂತಿ ಇರುತ್ತೆ, ಅಂದರೆ ಸ್ವಲ್ಪ ಎನ್ವೈರನ್ಮೆಂಟ್ ಚೆನ್ನಾಗಿರುವ ಎನ್ವೈರನ್ಮೆಂಟಲ್ಲಿ ನೀವು ಈ ತಂತ್ರವನ್ನು ಮಾಡಬೇಕು. ಸೊ ಮನಸ್ಸು ತುಂಬ ಕೂಲಾಗಿ ಇಟ್ಕೊಳ್ಳಿ. ಸೊ ಹ್ಯಾಪಿಯಾಗಿ ಇಟ್ಕೊಳ್ಳಿ. ಏನೇ ಟೆನ್ಷನ್ ಇದ್ರೂ ನೀವು ಈ ಒಂದು ತಂತ್ರವನ್ನು ಮಾಡುವಾಗ ಅದನ್ನು ಕಂಟ್ರೋಲ್ ಮಾಡಿಟ್ಕೊಳ್ಳಿ. ಏನು ಮಾಡಬೇಕು ಅಂದರೆ ನೀವು ಒಂದು ವೈಟ್ ಪೇಪರ್ ತಗೊಳ್ಳಿ, ಡೈರಿ ಆಗ್ಬೋದು, ಬುಕ್ ಆಗಿರ್ಬೋದು. ಅದರಲ್ಲಿ ನೀವು ಬರೀಬೇಕು, ಏನು ಬರೀಬೇಕು ಅಂತಲೂ ಹೇಳ್ತೇನೆ ನೋಡಿ. ನೀವು ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇರ್ಬೋದು, ಮ್ಯಾರೇಜಿಗೋಸ್ಕರ ಮಾಡ್ತಾ ಇರ್ಬೋದು, ನೀವು ಇಷ್ಟಪಡ್ತಿರುವ ಹುಡುಗನನ್ನು ನಿಮ್ಮ ಮನೆಯಲ್ಲಿ ಒಪ್ಪದೇ ಇರ್ಬೋದು, ನಿಮ್ಮ ಪ್ಯಾರೆಂಟ್ಸ್ ಅಥವಾ ನಿಮ್ಮ ಹುಡುಗ ನಿಮ್ಮನ್ನು ಮ್ಯಾರೇಜ್ ಆಗಲಿಕ್ಕೆ ಒಪ್ಪದೇ ಇರ್ಬೋದು. ಸೊ ಅಂದರೆ ಈ ಟೈಮ್ನಲ್ಲಿ ಮತ್ತು ನಿಮಗೆ ಏನಾದರೂ ಜಾಬ್ ಬೇಕಿದ್ದರೆ ಆ್ಯಂಡ್ ದೆನ್ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಅರ್ಜೆಂಟಾಗಿ ಹಣ ಬೇಕಿದ್ರೂ ಈ ತಂತ್ರವನ್ನು ನೀವು ಮಾಡ್ಬೋದು. ನಂಬಿಕೆಯನ್ನಿಟ್ಟು ಮಾಡಿ. ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ, ಗಂಡ ನೀವು ಹೇಳಿರೋ ಮಾತು ಕೇಳಲ್ಲ ಅಂದರೆ, ಮತ್ತು ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ರೂ, ಏನಾದರೂ ಮಕ್ಕಳು ಕೆಟ್ಟ ಚಟಕ್ಕೆ ಬಲಿಯಾಗಿದ್ರೂ ನೀವು ಈ ತಂತ್ರವನ್ನು ಮಾಡಬೇಕು. ನೋಡಿ, ನಿಮ್ಮ ಸಮಸ್ಯೆ ಏನು ಅಂತ ನನಗಿಂತ ಚೆನ್ನಾಗಿ ನಿಮಗೇ ಗೊತ್ತಾಗಿರುತ್ತೆ. ಸೊ ಹಾಗಾಗಿ 22x2 ಮ್ಯಾಜಿಕ್ ತಂತ್ರದಿಂದ ನಿಮ್ಮ ಯಾವುದೇ ಆಸೆಯನ್ನು ಕೂಡ ನೀವು ನೆರವೇರಿಸ್ಕೊಳ್ಬಹುದು. ನೀವೀಗ ಜಾಬಿಗೋಸ್ಕರ ಮಾಡ್ತಾ ಇದ್ರೆ ಈ ರೀತಿ ಬರೀಬೇಕು, ಧನ್ಯವಾದಗಳು, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿತು ಅಂತ 22 ಟೈಮ್ಸ್ ಬರೀಬೇಕು. 1 ದಿವಸ ಬರೀತೀರಾ, ಪುನಃ 2 ದಿವಸ ಬರೀಬೇಕು, 2 ದಿವಸ ಇದನ್ನು ಮಾಡಬೇಕು. ಮತ್ತು ನೀವು ಬರೆಯುವಾಗ ಹೀಗೆ ಬರೀತಾ ಇರ್ತೀರಾ, ಧನ್ಯವಾದಗಳು, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿತು ಅಂತ. ಆವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ನೀವು ಮಿಡ್ಲಲ್ಲಿ ಎಡ್ಕೊಂಡೋದ್ರು ಮತ್ತು ನೀವು ಮಾಡಿ. ಮತ್ತು 1 ದಿವಸ ಮಾಡಿದ್ರಿ ನೀವು, 2ನೇ ದಿವಸ ಮಾಡಲಿಕ್ಕಾಗಲಿಲ್ಲ, ಮತ್ತು 3ನೇ ದಿವಸ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗ್ ಏನು ಮಾಡಬೇಕು, 2 ದಿವಸ ಕಂಟಿನ್ಯೂ ಮಾಡಬೇಕು, ಅಲ್ಲಿ ಗ್ಯಾಪ್ ಆಗಬಾರ್ದು. ಸೊ ಹಾಗೆ ಮತ್ತು ನಿಮಗೆ ನಿಮ್ಮ ನೀವು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗಬೇಕಂದ್ರೆ ಧನ್ಯವಾದಗಳು, ನನ್ನ ತಂದೆ ತಾಯಿ ನನ್ನ ಲವ್ ಮ್ಯಾರೇಜ್ಗೆ ಒಪ್ಪಿದರು ಅಂತ ಬರೀಬೇಕು. ನೋಡಿ, ಇದನ್ನೆಲ್ಲ ನೀವು ನಿಮ್ಮ ವಾಕ್ಯದಲ್ಲಿ ಅಂದರೆ ಪಾಸಿಟಿವ್ ಆಗಿ ಬರೀಬೇಕು. ಅವರು ಒಪ್ಪಿರಲ್ಲ, ಬಟ್ ನೀವು ಪಾಸಿಟಿವ್ ಆಗಿ ಒಪ್ಪಿದ್ದಾರೆ ಅಂತ ಆ ರೀತಿ ಮನಸ್ಸಿನಲ್ಲಿ ಫೀಲ್ ಮಾಡ್ಕೊಂಡು ಬರೀಬೇಕು. ನನಗೆ ಧನ್ಯವಾದಗಳು, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿತು, ಧನ್ಯವಾದಗಳು, ನನ್ನ ತಂದೆ ತಾಯಿ ನನ್ನ ಲವ್ ಮ್ಯಾರೇಜ್ಗೆ ಒಪ್ಪಿದರು, ನಾನೀಗ ತುಂಬ ಖುಷಿಯಾಗಿದ್ದೇನೆ, ನಮ್ಮ ಮ್ಯಾರೇಜ್ ಅರೇಂಜ್ ಆಯಿತು, ನಮ್ಮ ಹುಡುಗ ನನ್ನ ಮ್ಯಾರೇಜ್ ಆಗಲಿಕ್ಕೆ ಒಪ್ಪಿದ್ರು. ಸೊ ಆ ರೀತಿ ಪಾಸಿಟಿವ್ ಆಗಿ 22 ಸಲ ನೀವು ಬರೀಬೇಕು. 2 ದಿವಸ ಈ ಒಂದು ಮ್ಯಾಜಿಕ್ ತಂತ್ರವನ್ನು ಮಾಡಿ ನೋಡಿ. ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಕೋರಿಕೆ ನೆರವೇರುತ್ತೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಎಲ್ಲರಿಗೂ ಲೇರನ್ನು ಮಾಡಲಿ. ಧನ್ಯವಾದಗಳು.